ಹೆಸರು ರತ್ನ ಅಂತ. ನಾಟಕದಲ್ಲಿ ತುಂಬ ಹುಚ್ಚು, ತುಂಬ ವರ್ಷದಿಂದ ನಾಟಕ ಮಾಡ್ಕೊಂಡು ಓಡಾಡಿದ್ವಿ. ಹವ್ಯಾಸಿ ರಂಗಭೂಮಿಯಲ್ಲಿ ತುಂಬ ಸಕ್ರಿಯವಾಗಿ ಪಾತ್ರವಹಿಸಿ, ಮತ್ತು ನಾಳೆನೂ ನಾಟಕ ಇದೆ. ನನಗೆ ಗೊತ್ತಿರೋ ಹಾಗೆ ಕಾರಂತರು ಭೋಪಾಲದಲ್ಲಿದ್ದರು, ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಆಯಿತು, ಅಲ್ಲಿಂದ ಬಿಟ್ಟು ಬಂದುಬಿಡ್ಬೇಕಾಯ್ತು. ಅಂದರೆ ಬಿಟ್ಟು ಯಾರೇನು ಖುಷಿಯಾಗೇನು ಬಿಟ್ಟು ಬರಲಿಲ್ಲ, ಭಾಳ ದುಃಖ ಆಯಿತು ಅವ್ರಿಗೆ. ಭೋಪಾಲ್ ಬಗ್ಗೆ ಅಲ್ಲಿ ರಂಗಮಂಡಲದ ಬಗ್ಗೆ ತುಂಬಾ ಪ್ರೀತಿ ಇತ್ತು ಅವ್ರಿಗೆ, ತುಂಬ ಹೆಮ್ಮೆಯೂ ಇತ್ತು. ಬಟ್ ಇಲ್ಲಿ ಬಂದಾಗ ಅವರಿಗೆ ಯಾವ ಆಸರೆಯೂ ಇರಲಿಲ್ಲ, ಇದಕ್ಕಿದ್ದಾಗೆ ಎಲ್ಲ ಕಳಚಿ ಬಿದ್ದುಬಿಟ್ಟಿತ್ತು. ಅಂಥ ಸಮಯದಲ್ಲಿ ದೊಡ್ಡ ಮನುಷ್ಯ ರಾಮಕೃಷ್ಣ ಹೆಗಡೆ ಅವರು ಇವರಿಗೆ ಒಂದು ಸಪೋರ್ಟ್ ಮಾಡೋಕ್ಕೆ ಅಂತ ಹೇಳಿ ಅವ್ರಿಗೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು, ಸಹಾಯ ಮಾಡಬೇಕು. ಕಾರಂತರನ್ನು ಕೇಳಿದರೆ ಕಾರಂತರಿಗಂತೂ ಬಹಳ ವರ್ಷಗಳ ಕನಸು ರೆಪರ್ಟರಿಗಳನ್ನು ಕಟ್ಟು, ಎಲ್ಲ ಕಡೆಯೂ ಕಟ್ಟಬೇಕು ಅಂತಿತ್ತು ಅವ್ರಿಗೆ. ಇಲ್ಲೂ ಕೂಡ ಕರ್ನಾಟಕದಲ್ಲೂ ಬೇರೆ ಬೇರೆ ಕಡೆ ಕಟ್ಟಬೇಕು ಅಂತಲೂ ಇದ್ದರು. ಆದರೆ ಕಡೆಗೆ ಮೈಸೂರಲ್ಲಿಂತ ಅದು ಮೈಸೂರು ಆಯಿತು, ಮೈಸೂರು ಚೆನ್ನಾಗಿದೆ ಅಂತ ಆಯಿತು. ಮೈಸೂರಿನ ಜನರ ಬಗ್ಗೆ ಕಾರಂತರ ಪ್ರೀತಿ, ತಮ್ಮ ಹಳೆ ಸ್ನೇಹ ಆಯಿತು. ಹೀಗಾಗಿ ಬೆಂಗಳೂರು ನಾಟಕ ಮಾಡಿಸಿದ್ರು, ಆದರೂ ಮೈಸೂರಲ್ಲಿ ಒಂದು ಶುರು ಮಾಡೋದಕ್ಕೆ ಮನಸ್ಸು ಮಾಡೋರು. ರಾಮಕೃಷ್ಣ ಹೆಗಡೆ ಆಯಿತು ರಂಗಣ್ಣದ ಮೈಸೂರು ಒಂದು ಮಾಡು, ಅದಕ್ಕೆ ಹೆಸರು ರಂಗಣ ಕರ್ನಾಟಕ ರಂಗಾಯಣ ಅಂತ ಹೆಸರಿಟ್ಟು ಮೈಸೂರಿನಲ್ಲಿ ಸ್ಥಾಪನೆ ಆಯಿತು. ಈ ವಿಷಯದಲ್ಲಿ ಒಂದು ಮಾತು ಹೇಳಲೇಬೇಕು ನಾನು. ಅದು ಮಾಡಿದಾಗ ರಾಮಕೃಷ್ಣ ಹೆಗಡೆ ಅವರು ಮಾಡಿದ್ರು, ಆದರೆ ಬಹಳ ಸಂತೋಷ ವಿಷಯ ಅಂದರೆ ಆಮೇಲೆ ಬಂದು ಯಾವುದೇ ಸರ್ಕಾರ ಆಗಲಿ ಇದು ರಾಮಕೃಷ್ಣವರು ಮಗು ಅಂತ ಯೋಚನೆ ಮಾಡಿದೆ, ರಂಗಾಯಣಕ್ಕೆ ಪೂರ್ಣವಾಗಿ ಸಹಕಾರ ಕೊಡ್ತಲೇ ಬಂದಿದ್ದಾರೆ. ಅದು ಒಂಥರ ನಮ್ಮ ಕರ್ನಾಟಕದ ಸಾಂಸ್ಕೃತಿಯ ಬಗ್ಗೆ ಇರುವಂಥ ಒಂದು ಕಾಳಜಿಯ ಬಗ್ಗೆ ನಿಜವಾಗ ನಾವು ಹೆಮ್ಮೆ ಪಡಬೇಕಾದ ವಿಷಯ, ಬಹಳ ಸಂತೋಷದ ವಿಷಯ. ಯಾಕೆಂದರೆ ರಂಗಾಯಣಕ್ಕೆ ರಾಜಕೀಯ ಬದಲಾವಣೆಗಳು ಯಾವ ರೀತಿಯ ತೊಂದರೆಯನ್ನು ಮಾಡಿಲ್ಲ, ಅದು ಬಹಳ ದೊಡ್ಡ ವಿಷಯ. ಬೆಂಗಳೂರು ನಾಟಕ ಮಾಡ್ತಿರ್ಬೇಕಾದ್ರೆ ನಮ್ಮ ಇಲ್ಲಿಯ ಹವ್ಯಾಸಿ ರಂಗ, ನಾವಂತೂ ಇಲ್ಲಿಂದ ಮೈಸೂರಿಂದ ಟ್ಯಾಕ್ಸಿ ಇಸಿ ಮಾಡಿಕೊಂಡು ರೆಗ್ಯುಲರ್ ಹೋಗಿ ಬೆಂಗಳೂರಿಗೆ ಹೋಗಿ ನಾಟಕಗಳನ್ನ ನೋಡ್ತಾ ಇದ್ವಿ. ಹಾಗೆ ನಾಟಕ ನೋಡ್ತಾ ನಮ್ಮ ಸಂಪರ್ಕನೇ ಬೆಳೀತು. ಆಮೇಲೆ ಬಹಳ ವರ್ಷಗಳ ಹಿಂದೆ ನಾನು ಎಲ್ಲ ಸೇರಿಕೊಂಡು ರಂಗ ಕಾರಂತರು ಒಂದು ಸಿನಿಮಾ ಮಾಡಿದಾಗ, ಮಕ್ಕಳ ಸಿನಿಮಾ ಮಾಡಿದಾಗ, ಅದರಲ್ಲಿ ಓಂಪುರಿ ಮೊದಲನೇ ಸಲ ಆ್ಯಕ್ಟ್ ಮಾಡಿದ್ದು, ಆ ಮಕ್ಕಳ ಸಿನಿಮಾ ಮಾಡಿದಾಗ ನಾವು ಅವ್ರ ಜೊತೆಗೆ ಸೇರಿಕೊಂಡಿದ್ವಿ. ಅಂದರೆ ನಿಜ ಹೇಳ್ಬೇಕು ಅಂದರೆ ಆ ಮಕ್ಕಳ ಸಿನಿಮಾಗೆ ಕತೆ ಬರೆದವನು ನಾನೇ. ಹೀಗಾಗಿ ಚೋರ್ ಚೋರ್ ಚುಪ್ಪಿದಾನ ಅಂತ ಆ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲ ಭೇಟಿ ಅಂದರೆ ನಮಗೆ ಕಾರಂತರ ಪರಿಚಯ ಇಲ್ಲ ನಮ್ಮ ಜೊತೆಗೆಲ್ಲ ಆಯಿತು. ನಮ್ಮ ಹವ್ಯಾಸಿ ರಂಗಭೂಮಿಯವರ ನಟರ ಜೊತೆಗೆ ಇಲ್ಲಿಯರ ಜೊತೆಗೆಲ್ಲ ಕಾರಂತರ ಪರಿಚಯ ಇತ್ತು. ಹಾಗಾಗಿ ನಮ್ಮನ್ನೆಲ್ಲ ಒಳಗೊಡಿಸ್ಕೊಂಡ್ರು. ಮತ್ತು ಇಲ್ಲಿ ಸಾಹಿತ್ಯಕರ ಪರಿಚಯನೂ ಇತ್ತು. ಅನಂತಮೂರ್ತಿ, ಜಿ ಎಚ್ ನಾಯಕರು, ಹಾಮಾನಾಯಕರು, ಸಿಂಧುಳ್ಳಿ ಅನಂತಮೂರ್ತಿ ಎಲ್ಲ ಇವರದೆಲ್ಲ. ಸೊ ಹೀಗಾಗಿ ನಮ್ಮೆಲ್ಲರನ್ನೂ ಸೇರಿಸ್ಕೊಂಡು ಮಾತಾಡಿದ್ರು, ಈ ಥರ ಮಾಡಬೇಕು ಅಂತಿದ್ದೀವಿ, ಬರ್ತೀವಿ ಅಂತ. ಬನ್ನಿ ಬನ್ನಿ, ನಾವೆಲ್ಲ ಉತ್ಸಾಹ ತೋರಿಸೋದ್ರಿಂದ ಖುಷಿಯಾಗಿ ಮೈಸೂರಿನ ನೆಲೆಗಟ್ಟು. ಮೈಸೂರು ನೆಲೆಗಟ್ಟದ ಮೇಲೂ ಕೂಡ ಅವರು ಮಾಡಿದ ಮುಖ್ಯ ಅನೇಕ ಕೆಲಸಗಳಲ್ಲಿ ನಮ್ಮ ಹವ್ಯಾಸಿ ತಂಡಗಳನ್ನೆಲ್ಲ ಕರೆಸೋದು, ಹೇಳೋದು ನೋಡಿ ರಂಗಾಯಣ ಬರ್ತಾ ಇದೆ, ನಿಮಗೇನೋ ಅದರಿಂದ ಭಯ ಪಡಬೇಕಂತಿಲ್ಲ, ರಂಗಾಯಣ ಅದು ಮಾಡಬೇಕು ಅಂತ. ಈ ನಾನು ಸಹಾಯ ನಿಮ್ಮ ಸಹಾಯ ನಮಗೆ ಬೇಕು ಅಂತ ಸಹಕಾರ ಸಹಕಾರ ಬೇಕು ಅಂತಂದರು. ಆಮೇಲೆ ನಮ್ಮ ಮನೆಗಳಿಗೆಲ್ಲ ಬಂದರು. ಆಮೇಲೆ ನಮ್ಮ ಪುಸ್ತಕಗಳನ್ನ ನೀವು ಪುಸ್ತಕಗಳೆಲ್ಲ ಕೊಡಿ, ನಾವು ರಂಗಾಯಣದಲ್ಲಿ ಒಂದು ಸಣ್ಣ ಲೈಬ್ರರಿ, ನಾಟಕದ ಲೈಬ್ರರಿ ಮಾಡಬೇಕು ಅಂತ ಇದ್ದೀವಿ, ಅದಕ್ಕೆಲ್ಲ ನಾಟಕದ ಪುಸ್ತಕಗಳಿದ್ದರೆ ಸ್ಪೇರ್ ಪುಸ್ತಕಗಳಿದ್ದರೆ ಕೊಡಿ ಅಂತ ಹೇಳಿ ಕಲೆಕ್ಟ್ ಮಾಡಿಕೊಂಡ್ರು. ಆ್ಯಂಡ್ ಮುಖ್ಯವಾಗಿ ಕಾರಂತ ಬಹಳ ಸ್ನೇಹಪರ ವ್ಯಕ್ತಿ. ಸ್ನೇಹಪರ ಅಂದರೆ ಅವರು ಅವರು ಒಂಚೂರು ಮೊಸರನ್ನ ಸಿಕ್ಕಿಬಿಟ್ರೆ, ಮೊಸರನ್ನ ತಿಳಿ ಸಾರು ಸಿಕ್ಕಿಬಿಟ್ರೆ ಇದೇನು ಬೇಕಿಲ್ಲ ಅಂದರೆ. ಆಮೇಲೆ ಈಗ ನಮ್ಮ ಸಿಂಧುಳಿ ಅನಂತಮೂರ್ತಿ ಅವ್ರ ಮನೆಯಲ್ಲಿ ಒಂದು ನಾಯಿ ಇತ್ತು ರಂಗಣ್ಣ ಅಂತ, ರಂಗಣ್ಣ ಅಂತ ಪರಿಚಯ ಮಾಡಿಕೊಟ್ರೆ ಕಾರಂತರು ಇನಿಷಿಯಲ್ಸ್ ಏನು ಅಂದರೆ ಅವರ ಪ್ರಾಣಿ ಬಗ್ಗೆನೂ ತುಂಬ ಆಸೆ ಖುಷಿ. ಸೊ ನಾಯಿನ ಜೊತೆಗೆ ಭಾಳ ಸ್ನೇಹವಾಗಿ ನಡ್ಕೊ ಅಂದರೆ ಈ ಸ್ನೇಹ ಬಯತೆ ಇದೆಯಲ್ಲ, ಹೀಗಾಗಿ ನಮಗೆಲ್ಲ ಹತ್ತಿರ ಆದರು. ಹಾಗಾಗಿ ಅವ್ರ ಜೊತೆ ನಾವು ಒಟ್ಟಿಗೆ ಕೆಲಸ ಮಾಡೋದಕ್ಕೆ ನಮಗೆ ಭಾಳ ಖುಷಿನೇ ಆಯಿತು. ಜೊತೆಗೆ ಪ್ರಾರಂಭದ ದಿನಗಳಲ್ಲಿ ಈ ಹುಡುಗರನ್ನೆಲ್ಲ ಆಯ್ಕೆ ಮಾಡ್ಕೋಬೇಕಾಯಿತು, ಸೇರಿಸ್ಬೇಕಾಯ್ತು, ಆ ಪ್ರಕ್ರಿಯೆಗಳೆಲ್ಲ ನಮ್ಮನ್ನೆಲ್ಲ ತೊಡಗಿಸ್ಕೊಂಡು ಇವರು ಆ್ಯಕ್ಟರ್ಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆಲ್ಲ ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಆಮೇಲೆ ಆ್ಯಕ್ಟರ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮನ್ನು ಕರೆದು
ಅವ್ರ ಜೊತೆಗೆ ಬೆರೆಸೋದು, ಅವರು ನಮ್ಮ ಜೊತೆ ಬೆರೆಸಕ್ಕೆ ಮಾಡಿ ನಾವೆಲ್ಲ ಒಟ್ಟಿಗೆ ಸೇರಿ ಕಲಾ ಮಂದಿರದೆಲ್ಲ ಮರ ನೆಟ್ಟು ಎಲ್ಲ ಕಡೆ ಪೂರ್ತಿ ಎಲ್ಲ ಆ ಮಕ್ಕಳು ಹುಡುಗರು ಅವರು ಆಗ ಸಣ್ಣ ಮಕ್ಕಳು ಎಲ್ಲ 17-18 ವರ್ಷ ಮಕ್ಕಳು ಭಾಳ ಜನ ಕೆಲವರು ದೊಡ್ಡವರಿದ್ದರು ಎಲ್ಲ ಮರ ನೆಡೋದ್ರಿಂದ ಹಿಡಿದು ಅಂದರೆ ಒಂಥರ ಬಾಂಡಮಿ ನಿಜವಾಗೂ ನಮ್ಮಲ್ಲಿ ಒಂದು ಸ್ನೇಹ ಬೆಳೆಸೋದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟು ಆಮೇಲೆ ಅದೇ ಅವರು ಇಲ್ಲಿ ಬಂದು ಜಲಸದ ಮೇಲೆ ಕೂಡ ಅವರಿಗೆ ತರಬೇತಿ ಕೊಡ್ತಾಯಿದ್ದಾಗ ನಾಟಕದ ತರಬೇತಿ ಕೊಡ್ತಿದ್ದಾಗ ಮುಖ್ಯವಾಗಿ ಅವರು ಸಂಗೀತ ಹಿನ್ನೆಲೆ ಸಂಗೀತದ ಬಗ್ಗೆ ತುಂಬ ಗಟ್ಟಿ ತರಬೇತಿ ಕೊಟ್ಟರು, ನಟನೆ ಬಗ್ಗೆ ತುಂಬ ತರಬೇತಿ ಕೊಟ್ಟರು. ಆಮೇಲೆ ಅವ್ರ ನಟನೆಗೆ ಆ ಹುಡುಗರಿಗೆ ಆ ಹುಡುಗರಿಗೆ ತಮ್ಮ ಪರಿಸರ ತಿಳ್ಕೊಬೇಕು ಅಂತ ಒಂದು. ಹೀಗಾಗಿ ಅವ್ರೇನು ಮಾಡೋರು, ನಮ್ಮ ಅನೇಕ ಸ್ನೇಹಿತರ ಮನೆಗಳಿಗೆಲ್ಲ ಆಗಾಗ ಕರ್ಕೊಂಡೋಗಿ ಊಟ ತಿಂಡಿ ಕರ್ಕೊಂಡೋಗಿ ನಾವು ಬರ್ತೀವಿ ಅಂತ ಅವಳು, ನಾವು ಸರಿ ಬನ್ನಿ ಬನ್ನಿ ನಮಗೆಲ್ಲ ಸೊ ಬರೋದು. ಆಮೇಲೆ ಅದೇ ಸಮಯದಲ್ಲಿ ಹೇಗೋ ಮಾಡಿ ಬ್ಯಾಂಕಿನ ಜೊತೆ ಹೋಗಿ ಹೋರಾಡಿ ಸಾಲ ಮಾಡಿ ನಟರಿಗೆಲ್ಲ ಬ್ಯಾಂಕ್ ಸಾಲ ತಗೊಂಡು ಸೈಕಲ್ ಕೊಡಿಸೋದು, ಸೈಕಲ್ ಕೊಡಿಸ್ಬಿಟ್ಟು ಅವರಿಗೆ ಊರೆಲ್ಲ ಸುತ್ತಾಡಿ. ಅದಕ್ಕೆ ಮುಂಚೆ ಬರೀ ನಡ್ಕೊಂಡೇ ಓಡಾಡೋದು ಮೈಸೂರು ಪೂರ್ತಿ ಎಲ್ಲ ಕಡೆಯಿಂದ ಎಲ್ಲ ಕಡೆ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಝೂ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಎಲ್ಲ ಕಡೆ ಆಮೇಲೆ ಯಾವ್ಯಾವ ಮೊಹಲ್ಲಾಗಳು ಹಳ್ಳಿಗಳು ಎಲ್ಲ ಕಡೆ ಹೋಗ್ಬಿಟ್ಕೊಂಡು ಹೋದ ಕಡೆ ಎಲ್ಲ ಸುಮ್ಮನೆ ಹೋಗ್ಬೋದಲ್ಲ ನೋಡಿ. ಅಂದರೆ ಬಸ್ ಬಂದರೆ ಬಸ್ ಹೇಗೆ ಬರುತ್ತೆ, ಅದು ಹೇಗೆ ಶಬ್ದ ಮಾಡ್ಕೊಂಬರುತ್ತೆ, ಯಾವ ರೀತಿ ತಿರುಗುತ್ತೆ ಅಂದರೆ ಬಸ್ಸನ್ನ ಒಂದು ವ್ಯಕ್ತಿ ಅಂತ ಮಾಡಿ, ಅದಕ್ಕೆ ಒಂದು ವ್ಯಕ್ತಿ ರೂಪ ಕೊಟ್ಟು ಪರ್ಸನಿಫೈ ಮಾಡಿ ಅದರ ನಡವಳಿಕೆ ಪೂರ್ತಿ ಸಾಧನವನ್ನು ಎಲ್ಲವನ್ನು ಅಬ್ಸರ್ವ್ ಮಾಡಿ. ಯಾಕೆ ಅಬ್ಸರ್ವ್ ಮಾಡೋಕ್ಕೋದ್ರೆ ಹಾಗೆ ನೋಡಿ ತಮ್ಮ ನಟನೆಯಲ್ಲಿ ಬೇಕಾದರೆ ಅದನ್ನು ಅಳವಡಿಸ್ಕೋಬೇಕಾಗುತ್ತೆ. ಹಾಗೆ ರೈಲು ಬಸ್ಸು ಎತ್ತಿನ ಗಾಡಿ ಕುದುರೆ ಗಾಡಿ ಎಲ್ಲವನ್ನು ನೋಡಿ ಕಲಿಸೋಕೆ ವ್ಯವಸ್ಥೆ ಅವರ ಕಲಿಸೋ ವಿಧಾನ ಭಾಳ ಒಂಥರ ವಿಚಿತ್ರ ಅನ್ನಿಸ್ತು. ಆದರೆ ಭಾಳ ಈ ಯೋಚನೆ ಮಾಡಿದ್ರೆ ಎಷ್ಟು ಅದ್ಭುತವಾದ ಕಲ್ಪನೆ ಅದು ಅನ್ನಿಸ್ತು. ಈ ನಟನೇನೋ ತಗೊಂಬಿಟ್ರು ಅವರಿಗೆ ಇಷ್ಟೋ ಕಡಿಮೆ ದುಡ್ಡು ಬರ್ತಿತ್ತು, ಭಾಳ ಕಡಿಮೆ. ಆಮೇಲೆ ನಾವೆಲ್ಲ ಹೋರಾಡಿದ್ವಿ. ಆಮೇಲೆ 3 ವರ್ಷ ಆದಮೇಲೆ ಮೊದಲನೇ ಇದ್ದಿದ್ದು ಏನಂದರೆ 3 ವರ್ಷ ನಟನೆ ಮಾಡಿ ತರಬೇತಿ ಪಡೆದು ಆಮೇಲೆ ಬೇರೆ ಬೇರೆ ಕಡೆ ಹೊರಟೋಗ್ಬೇಕು ಅಂತ. ಎಲ್ಲರೂ ಹೋಗಲಿ, ಅವರು ಜವಾಬ್ದಾರಿ ರಂಗಾಯಣಕ್ಕೆ ಇರಬಾರ್ದು, ಅವರು ಈ ಜನರ ಜವಾಬ್ದಾರಿ ರಂಗಾಯಣಕ್ಕೆ ಬರಬಾರ್ದು ಅಂತ. ಅಂದರೆ ಅವ್ರು ಯಾವುದೋ ಎಲ್ಲೋ ಕಡೆ ಕೆಲಸ ಹುಡ್ಕೊಂಡು ಹೋಗಬೇಕು, ಇನ್ನೊಂದು ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ. ಆಮೇಲೆ ನನ್ನ ದೃಷ್ಟಿಯಲ್ಲಿ ಅವರು ಕಾರಣ ತಪ್ಪು ಮಾಡಿದ್ರು, ತಪ್ಪು ಅಂತ ಹೌದೋ ಅಲ್ವೋ ಈಗ ಗೊತ್ತಿಲ್ಲ. ಆಗ ನಾವು ಜಗಳಾಡ್ತಿದ್ದೆವು, ತಪ್ಪು ಮಾಡ್ತೀರಿ. ಯಾಕೆಂದರೆ ಈ 3 ವರ್ಷದ ತರಬೇತಿ ಕೊಟ್ಟು ಆ ಹುಡುಗರಿಗೆ ಯಾವುದೇ ರೀತಿಯ ಒಂದು ಡಿಪ್ಲೊಮಾ ಅಂತಲೋ ಸರ್ಟಿಫಿಕೇಟ್ ಅಂತಲೋ ಏನೂ ಕೊಡ್ತಿರಲಿಲ್ಲ. ಹೀಗಾಗಿ ಏನಪ್ಪ ಅಂದರೆ ರಂಗಾಯಣದಲ್ಲಿ ತರಬೇತಿ ಆಯಿತು ಅಂತ ತಂದೆ. ಹಾಗಾದರೆ ಅದು ಇಟ್ಕೊಂಡು ಅವರು ಸರ್ಕಾರದಲ್ಲಿ ಎಲ್ಲೂ ಕೆಲಸ ಹುಡ್ಕೋಕ್ಕಾಗಲ್ಲ, ಎಲ್ಲೂ ಕೆಲಸಕ್ಕೆ ಸಿಗಲ್ಲ. ಯಾಕಂದರೆ ಕೆಲಸ ಮಾಡೋರಲ್ಲೇ ಕೇಳ್ತಾರೆ ಏನು ಎಲ್ಲಿದೆ ಪೇಪರ್ ಎಲ್ಲಿದೆ. ಹಾಗೆ ಒಂದು ಪುರಾವೆ ಪತ್ರ ಇಲ್ಲದೆ ಇದ್ದರೆ ಹೇಗೆ ಕೆಲಸ ಸಿಗುತ್ತೆ ಅಂತ. ಕಾರಂತರ ಅದಲ್ಲ, ನಾನು ಇವರು ನಾಟಕ ಮಾಡಬೇಕು, ವೃತ್ತಿ ನಾಟಕ ಕಂಪನಿಯವ್ರು ಯಾರು ಸರ್ಟಿಫಿಕೇಟ್ ಕೊಡ್ತಾರೆ ಅಂತಂದ್ಬಿಟ್ರು. ಅಂದರೂ ಅವ್ರ ವೃತ್ತಿ ನಾಟಕದ ಪರಿಸ್ಥಿತಿ ಗೊತ್ತಲ್ಲ. ಹೀಗಾಗಿ ಈ ಹುಡುಗರು ಇದ್ದಕ್ಕಿದ್ದಾಗೆ 3 ವರ್ಷ ಆದಮೇಲೆ ಅವ್ರು ಮುಂದುವರಿಬೇಕೇ ಬೇಡವೆ ಏನು ಯಾರೂ ಏನೂ ಸ್ಪಷ್ಟವಾಗಿ ಹೇಳಲೇ ಇಲ್ಲ. ನೀವು ಮುಂದುವರಿ, ನಿಮ್ಮ ಕೆಲಸ ಆಯಿತು, ಓಡಿ ಹೋಗಿ, ನಿಮಗೆ ಸ್ಟೈಪೆಂಡ್ ಕೊಡ್ತಾಯಿದ್ರು, ಆ ಸ್ಟೈಪೆಂಡ್ ಕೊಡೋದು ನಿಲ್ಲಿಸ್ಬಿಡ್ತೀವಿ, ನೀವು ಹೋಗಿ ಅಂತ ಹೇಳಲಿಲ್ಲ. ಕೊಡ್ತಾನೆ ಹೋದರು, ಹುಡುಗರು ಎಲ್ಲೂ ಹೋಗಲಿಲ್ಲ, ಇದ್ದುಕೊಂಬಿಟ್ರು. ಅದು 3 ವರ್ಷ ಆಯಿತು, 4 ವರ್ಷ ಆಯಿತು, ಇದ್ದಕ್ಕಿದ್ದಾಗೆ ಹುಡುಗರಿಗೆಲ್ಲ ಆತಂಕ ಶುರುವಾಯಿತು. ಎಲ್ಲಿಗೆ ಹೋಗೋದು ನಾವು, ನಮಗೆಲ್ಲೂ ಕೆಲಸ ಇಲ್ಲ. ಆಮೇಲೆ ಕಾರಂತರು ಹುಚ್ಚಿಡ್ದು ಇವರಿಗೆಲ್ಲ ಟಿ ವಿ ಗಿವಿ ಯಾವುದಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡಿ, ನೀವು ನಾಟಕಕ್ಕೆ ಬದ್ಧವಾಗಿರಬೇಕು. ಸೊ ಹೀಗಾಗಿ ಆ ಹುಡುಗ ಹುಡುಗಿಯರಿಗೆ ಒಂಥರ ಅತಂತ್ರ ಪರಿಸ್ಥಿತಿ ಬಂದ್ಬಿಡ್ತು. ಆಮೇಲೆ ಸರ್ಕಾರದ ಅನುದಾನ ಬರ್ತಿತ್ತು, ಬಟ್ ಸಾಕಷ್ಟು ಬರ್ತಿರಲಿಲ್ಲ. ಸ್ವಲ್ಪ ಆದಷ್ಟು ನೀವೇ ಸಂಪಾದಿಸ್ಕೊಳ್ಳಿ ಅಂದ್ಬಿಟ್ರಿ. ಇದು ಭಾಳ ತೊಂದರೆ ಆಗ್ಬಿಡ್ತು ಅವ್ರಿಗೆ. ಹೀಗಾಗಿ ರಂಗಾಯಣ ಉಳ್ಕೊಳ್ಳೋ ಪರಿಸ್ಥಿತಿನೇ ಸ್ವಲ್ಪ ಓಡಾಡ್ತಾ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಒಂದು ನಾವೆಲ್ಲ ನಮ್ಮ ಜನ ಎಲ್ಲ ಇದ್ವ, ನಾವೆಲ್ಲ ರಂಗ ಸಮಾಜಕ್ಕೆ ರಂಗ ಸಮಾಜ ಅಂತ ಮಾಡಿದ್ರು, ಸರ್ಕಾರದಿಂದ ಬಿಟ್ಟು ಬೇರೆ ಒಂದು
ಸ್ವಾಯತ್ತ ಸಂಸ್ಥೆಯಾಗಿ ಮಾಡಬೇಕು ಅಂತ. ಅದಕ್ಕೆಲ್ಲ ನಾವು ಸದಸ್ಯರುಗಳಾಗಿದ್ವಿ. ನಾವೆಲ್ಲ ಹೋಗಿ ಇಲ್ಲ, ನಾವು ಸರ್ಕಾರದವ್ರ ಜೊತೆ ಮಂತ್ರಿಗಳ ಜೊತೆ ಎಲ್ಲ ಭೇಟಿ ಮಾಡಿ, ಇಲ್ಲ ಹಿಂಗೆ ಮಾಡಿದ್ರೆ ಆಗಲ್ಲ, ಇವರಿಗೆ ಸ್ವಲ್ಪ ಹೆಚ್ಚಿನ ಸಂಬಳ ಕೊಡಬೇಕು. ಹೆಚ್ಚು ಅಂದರೆ ಅದು ಏನು ಹೆಚ್ಚು ಕೊಡಲಿಕ್ಕಿಲ್ಲ. ಸರ್ಕಾರಕ್ಕೆ ಏನು ಹೆದರಿಕೆ ಅಂದರೆ, ಒಂದು ಸಂಬಳ ಕೊಟ್ಟು ಇವ್ರನ್ನ ಸರ್ಕಾರದ ಅಧಿಕಾರಿಗಳು ಅಂತ ನೇಮಿಸ್ಕೊಂಡ್ಬಿಟ್ರೆ ಅವ್ರು ಪೂರ್ತಿ ಅವ್ರ ಜೀವನವಲ್ಲೇ ಇವರು ಹೊಣೆ ಆಗ್ಬಿಡ್ತಾರೆ, ಸರ್ಕಾರದ ಹೊಣೆ ಆಗ್ತಾರೆ, ಪೆನ್ಷನ್ನು ಪ್ರಾವಿಡೆಂಟ್ ಫಂಡ್ ಏನೋ ಒಂದಷ್ಟು. ಸೊ ಅದು ಅವ್ರಿಗೆ ಆಸಕ್ತಿ ಇರಲಿಲ್ಲ. ಯಾಕೆಂದರೆ ಒಂದು ಫುಲ್ ಟೈಮ್ ಲೈಫ್ ಟೈಮ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಆಮೇಲೆ ಕಾರಂತರಿಗೂ ಅದರಲ್ಲಿ ಆಸಕ್ತಿ ಇಲ್ಲ. ಕಾರಂತರಿಗೆಲ್ಲ ಬೇರೆ ಬೇರೆ ಕಡೆ ಹೋಗಿ ನಾಟಕಗಳನ್ನು ಮಾಡಿಸ್ಬೇಕು, ಬೇರೆ ಕರ್ನಾಟಕದ ಎಲ್ಲ ಆದ್ಯಂತ ಹೋಗ್ಬಿಡ್ಬೇಕು ಅವರು ಅಂತ. ಇವ್ರಿಗೆ ಹುಡುಗರಿಗೆ ಆ ಧೈರ್ಯ ಬರಲಿಲ್ಲ. ಹೀಗೆ ಅವ್ರು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಕಡೆಗೆ ಅವರು ದುಂಬಾರ್ ಬಿದ್ದು ಗಲಾಟೆ ಮಾಡಿ ಎಲ್ಲ ಪ್ರೊಟೆಸ್ಟು ಅದು ಇದು ಹರ್ತಾಳ ಹೆಚ್ಚಾಳ ಎಲ್ಲ ಮಾಡಿ ಆ ಸಮಯದಲ್ಲಿ ಸ್ವಲ್ಪ ಕಾರಂತರಿಗೆ ಅವರ ಉದ್ದೇಶ ಇದ್ದದ್ದು ಇವ್ರನ್ನ ಕಾಯಂ ವ್ಯಕ್ತಿಗಳನ್ನು ಮಾಡೋದು ಅಂತಲ್ಲ. ಯಾಕೆಂದರೆ ಅವರಿಗೆ ಇವರೆಲ್ಲ ಹೆಚ್ಚೆಚ್ಚು ಬೇರೆ ಬೇರೆ ಜನ ಬರಬೇಕಿತ್ತು ಅಂತ, ಅದು ಮಾಡಲಿಲ್ಲ. ಸೊ ಒಂದು ಮೂರು ಮೊದಲನೇ ತಂಡ ತಟ್ಟದ ಮೇಲೆ ಆಮೇಲೆ ತುಂಬ ವರ್ಷ ಬೇರೆ ಗುಂಪು ಬರಲೇ ಇಲ್ಲ. ಸೊ ಈಗ ಅಲ್ಲಿ ಸೇರಿಕೊಂಡವರೆ ಅಲ್ಲೇ ಉಳ್ಕೊಂಬಿಟ್ರು. ಸರ್ಕಾರದವರು ಆಯ್ತಪ್ಪ ಆಗಲಿ ಅವ್ರು ಸಂಬಳ ಕೊಡೋಣ ಅಂತ ಹೇಳೋ ಏನೋ ಒಂದು ಸಂಬಳ ಕೊಟ್ಟರು. ಆಮೇಲೆ ಸಂಬಳ ಸರಿ ಇಲ್ಲ ಸಾಲದು ಅಂತ ಅದು ಬೇರೆ ಇನ್ನೊಂದು. ಅದು ಏನಾಯಿತು ಅಂದರೆ ನಾವು ಬರ್ತಾ ಬರ್ತಾ ಸೇರಿಕೊಂಡ ಗುಂಪಿನವರು ಬೆಳೀತಾ ಹೋದ್ರೆ ವಯಸ್ಸಾಗ್ತಾ ಬಂತು. ವಯಸ್ಸಾಗ್ತಾ ಆಗ್ತಾ ಅವ್ರು ಎಲ್ಲ ಪಾತ್ರಗಳು ಮಾಡೋಕ್ಕೆ ಕಷ್ಟ ಆಗ್ಬಿಡೋದು. ಈಗಲೂ ಮಾಡ್ತಾಯಿದ್ದಾರೆ ಪಾಪ, ಒಳ್ಳೆ ನಟರು, ನಟ ಅವರ ನಟನಾ ಸಾಮರ್ಥ್ಯ ಮಾತ್ರ ಅದ್ಭುತ. ಅದೇ ಹೀಗಾಗಿ ಈಗಲೂ ಕೂಡ ವಯಸ್ಸಾದವರು ಕೂಡ ಯುವಕ ಯುವತಿಯರ ಪಾತ್ರ ಮಾಡಿಬಿಡ್ತಾರೆ, ನಡೆಸ್ತಾರೆ, ಭಾಳ ಚೆನ್ನಾಗಿ ನಡೆಸ್ತಾರೆ. ವೃತ್ತಿ ರಂಗಭೂಮಿಯ ಇದು ಕೂಡ ಆದರೆ ಬರುವಂಥ ಅವರ ಕಾರಂತರ ಆದಮೇಲೆ ಬಂದಂಥ ನಿರ್ದೇಶಕರುಗಳಿಗೆ ಈ ಗುಂಪನ್ನು ಹತೋಟಿ ತಗೊಳ್ಳೋದು ಕಷ್ಟ ಆಗ್ಬಿಡ್ತು ಕೆಲವರು. ಯಾಕೆಂದರೆ ಇವರೆಲ್ಲ ಒಗ್ಗುಬಿಟ್ಟವ್ರು, ಇಲ್ಲಿ ಒಂದು ಕಡೆ ಒಗ್ಗುಬಿಟ್ಟು ಅಲ್ಲಿ ಇಲ್ಲೇ ನೆಲೆಗಟ್ಟುಬಿಟ್ರು, ಒಂಥರ ಜಡ್ಡುಗಟ್ಟುಬಿಟ್ಟಿದ್ರು ಅಂತ ಹೇಳ್ಬೋದು ನಾವು. ಸೊ ಹೀಗಾಗಿ ಅವ್ರನ್ನ ಹತೋಟಿ ತೊಗೊಂಡು ಅವ್ರ ಜೊತೆ ಸಹಕಾರ ಬೆಳೆಸೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಕೆಲವರು ಮ್ಯಾನೇಜ್ ಮಾಡೋದು, ಕೆಲವರು ಚೆನ್ನಾಗಿ ಮಾಡೋದು. ಬಸ್ಸಿನ ಹೆಚ್ಚು ತೊಂದರೆ ಆಗಲ್ಲ ಅಂತ ಕಾಣುತ್ತೆ. ಒಂದು ಒಳ್ಳೆ ಒಳ್ಳೆ ನಾಟಕ ಮಾಡಿಸೋರು ಜಂಬೇರು ಪರವಾಗಿಲ್ಲ. ಬಟ್ ಜಯಶ್ರೀ ಜೊತೆಗಂತೂ ಜಗಳವೇ ಆಗಿ ಗಲಾಟೆ ಆಗಿ ಜಯಶ್ರೀ ಬಿಟ್ಟೇ ಹೋಗ್ಬಿಟ್ರು. ಬೇಡ ನಿಮ್ಮ ಸಹವಾಸ ಬೇಡ ಅಂತ. ಅಂದರೆ ಆ ಥರ ಒಂಥರ ಆ ಕಡೆ ಸಮಯಗಳಲ್ಲಿ ಕಾರಂತ ಸ್ವಲ್ಪ ನಿರಾಶೆ. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಇದ್ದದ್ದು ಹೆಚ್ಚು ಹೆಚ್ಚು ರೆಪರ್ಟರಿಗಳಾಗ್ಬಿಡ್ಬೇಕು. ಆಗಲಿಲ್ಲ, ಒಂದಿತ್ತು, ಒಂದು ಗಟ್ಟಿ ಇತ್ತು, ಆದರೆ ಹೆಚ್ಚು ಹೆಚ್ಚು ಆಗಲಿಲ್ಲ. ಆಮೇಲೆ ಇವರೆಲ್ಲ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು ಅಂತಿತ್ತು, ಅದಾಗಲಿಲ್ಲ. ಆ ದೃಷ್ಟಿಯಿಂದ ಸ್ವಲ್ಪ ನಿರಾಶೆ ಇತ್ತು. ಆಮೇಲೆ ಕಾರಂತರು ಈ ರಂಗಾಯಣದ ಬಗ್ಗೆ, ರಂಗಾಯಣದ ಹುಡುಗರ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅಂದರೆ, ಕೆಲವು ಸಲ ಸರ್ಕಾರದಿಂದ ಅನುದಾನ ಬರೋದು ತಡ ಆಗ್ಬಿಡ್ತಿತ್ತು. ಇದಕ್ಕಿದ್ದಾಗಿ ರಂಗಾಯಣದಲ್ಲಿ ದುಡ್ಡೇ ಇರ್ತಿರಲಿಲ್ಲ. ಕಾರಂತರು ಅಕ್ಷರಶಃ ಭಿಕ್ಷಾ ಪಾತ್ರೆ ಹಿಡ್ಕೊಂಡೋಗಿ ಭಿಕ್ಷೆ ಎತ್ತಿ ಸಾಲ ಎತ್ತಿ ತಗೊಂಡು ಅವ್ರಿಗೆಲ್ಲ ಅವ್ರ ಜೀವನಕ್ಕೆ ಯಾವುದೇ ತೊಂದರೆ ಆಗದೇ ಇದ್ದಾಗೆ, ರಂಗಾಯಣದ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗದೇ ಇದ್ದಾಗೆ ನಾವೆಲ್ಲರೂ ಸಹಕಾರ ಪಡ್ಕೊಂಡ್ವಿ. ಬಟ್ ಪಡ್ಕೊಂಡಿದ್ದಷ್ಟೇ ಅಲ್ಲ, ಎಲ್ಲ ಜ್ಞಾಪಕ ಇಟ್ಕೊಂಡು ತಕ್ಷಣ ಅವ್ರ ಕೈ ದುಡ್ಡು ಸಿಗ್ತಾ ಇದ್ದಾಗೆ, ಸ್ವಂತ ದುಡ್ಡಾಗಲಿ ಯಾವುದೇ ದುಡ್ಡಾಗಲಿ ಸಿಗ್ತಾ ಇದ್ದಾಗೆ ಈ ದುಡ್ಡೆಲ್ಲ ತಂದು ಎಲ್ಲರಿಗೂ ಹಿಂದಿರಿಸ್ಕೊಡೋದು. ಅಂದರೆ ಅವರು ಸ್ವಂತ ತನ್ನ ಸರ್ವಸ್ವವನ್ನು ರಂಗಾಯಣಕ್ಕೆ ಯಾವುದು ಅಲ್ಲಿ ಯಾವ ಇದು ಇದೆ ಮುಚ್ಚುಮರೆ ಮಾಡಿಕೊಳ್ಳದೆ, ಯಾವ ಮೋಸ ಮಾಡಿದೆ, ತುಂಬ ಕೈ ಸುಮಾರು ದುಡ್ಡು ಕಳ್ಕೊಂಡ್ರು ಅಂತ ಕಾಣುತ್ತೆ. ಅಂದರೆ ಅವರಿಗೆ ರಂಗಾಯಣದ ಬಗ್ಗೆ ಇದ್ದ ಪ್ರೀತಿ, ಆ ಹೆಮ್ಮೆ ಅದು ಬಹಳ ದೊಡ್ಡದು. ಅವ್ರು ಎರಡು ಮಾಡಿದ್ರು. ಒಂದು, ಟೆಲಿವಿಷನ್ ದೂರ ಇದ್ಬಿಟ್ರು, ಇವ್ರನ್ನೆಲ್ಲ ದೂರ ಇಟ್ಬಿಟ್ರು. ಒಬ್ಬರೇ ಒಂದಿಬ್ಬರು ಮಾರ್ಗ ಈ ರಂಗಾಯಣವನ್ನು ಬಿಟ್ಟು ಹೋಗಿ ಟಿ ವಿಗೆ ಸೇರಿಕೊಂಡ್ರು, ಟಿ ವಿ ಸಿನಿಮಾಗಳಿಗೆ, ಮಂಡ್ಯ ರಮೇಶು ಮತ್ತು ರಂಗಾಯಣ ರಘು. ಬಟ್ ಇಲ್ಲದೇ ಬಹಳ ಜನ ಹೋಗಲೇ ಇಲ್ಲ. ಅವರೆಲ್ಲ ಬರೀ ನಾಟಕಕ್ಕೆ ಭದ್ರ, ಈಗಲೂ ನಾಟಕಕ್ಕೆ ಭದ್ರಾಗಿ ಉಳ್ಕೊಂಡಿದ್ದಾರೆ. ಅದು ಬಹಳ ದೊಡ್ಡ ವಿಷಯ. ಅಂದರೆ ಇವರಿಗೆಲ್ಲ ಕಾರಂತರ ಸ್ಫೂರ್ತಿ, ಅವರ ಇನ್ಸ್ಪಿರೇಷನು, ಮಾಡಲ್
ಬಹಳ ಸ್ಟ್ರಾಂಗ್ ಆಗಿ ಅವ್ರ ಮೇಲೆ ತುಂಬ ಸ್ಟ್ರಾಂಗ್ ಒತ್ತು ಬಿಟ್ಟಿದ್ದಾರೆ. ಆಮೇಲೆ ಇವರಿಗೆ ಅದಿತ್ತು, ಅವರಿಗೆ ಕಾರಂತರಿಗೆ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಯ ಶಕ್ತಿಗಳನ್ನು ಸಮ್ಮಿಳನಗೊಳಿಸಿ ಒಂದು ಹೊಸ ರಂಗಭೂಮಿ ಸೃಷ್ಟಿ ಮಾಡಬೇಕು ಅಂತ. ಹಾಗಾಗಿ ಅವರು ಇಲ್ಲೇ ಏನು ಮಾಡೋಕ್ಕಾಗಲಿ ಹೆಚ್ಚಾಗಿ ಪ್ರಯತ್ನ ಮಾಡಿದರು. ಆದರೆ ಆಂಧ್ರಕ್ಕೆ ಹೋಗಿ ಅಲ್ಲಿ ಸುರಭಿ ನಾಟಕ ಕಂಪನಿ ಜೊತೆಗೆ ಒಂದಷ್ಟೆಲ್ಲ ಇನ್ಪುಟ್ಸ್ ಇವ್ರು ಕೊಟ್ಟು ಅವರ ನಾಟಕವನ್ನು ಹೆಚ್ಚು ಬಲಪಡಿಸು ಅಂದರೆ ಸುರಭಿಯವರು ಈಗಲೂ ಪ್ರತಿ ಕಡೆ ನಾಟಕ ಮಾಡಿದಾಗಲೂ ನಮ್ಮ ಕಾರಂತರು ಸಂಗೀತ ಹಾಕಿಕೊಟ್ರು, ಸಂಗೀತ ಹೇಳಿಕೊಟ್ರು, ಆಮೇಲೆ ಕಾರಂತ ನಾಟಕ ಮಾಡೋದನ್ನು ಹೇಳಿಕೊಟ್ರು. ಹೀಗಾಗಿ ಅವರಿಂದ ನಾವು ನಮ್ಮ ತಂಡ ಹೆಚ್ಚು ಶಕ್ತಿಯುತವಾಯಿತು ಅಂತ ಹೇಳ್ಕೊಳ್ತಾರೆ. ಇದನ್ನು ಮಾಡಿದ್ರು. ಆದರೆ ಇಲ್ಲಿ ಅವರ ಹವ್ಯಾಸಿ ರಂಗದಲ್ಲಿ ವೃತ್ತಿ ರಂಗಭೂಮಿಯ ನಾಟಕಗಳನ್ನು ಮಾಡಿಸಿದ್ರು, ಕೃಷ್ಣ ಪಾದಯಾತ್ರ ಮಾಡಿಸಿದ್ರು, ಚಂದ್ರಹಾಸ ಮಾಡಿಸಿದ್ರು, ಇವೆಲ್ಲ ಹವ್ಯಾಸಿ ರಂಗದ ಶಕ್ತಿಯನ್ನೆಲ್ಲ ಉಪಯೋಗಿಸ್ಕೊಂಡು ವೃತ್ತಿ ರಂಗಭೂಮಿಯ ಶೈಲಿಯಲ್ಲಿಯೇ ನಾಟಕವನ್ನು ಮಾಡಿಸಿದ್ರು. ಆಮೇಲೆ ಅವರು ರಂಗ ನಾಟಕ ರಂಗಕ್ಕೆ ಸಂಗೀತ ನೃತ್ಯ ಮತ್ತು ಸ್ಪೆಕ್ಟಕಲ್ ಬೆರೆಸಿದ್ದು ಕೂಡ ವೃತ್ತಿ ರಂಗಭೂಮಿಯ ಅನುಭವನೇ. ಹೀಗಾಗಿ ನಮ್ಮ ಕನ್ನಡ ರಂಗಭೂಮಿಯಲ್ಲಿ ಒಂದು ಹೊಸ ತಿರುವನ್ನೇ ಕೊಟ್ಟುಬಿಟ್ಟರು ಕಾರಂತ ಕೂಡಿ. ಆ ದೃಷ್ಟಿಯಿಂದ ಭಾಳ ದೊಡ್ಡದು.